ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಹತ್ತಿ ಬೆಳೆಯಲ್ಲಿ ನಾವು ನೋಡ್ತೇವೆ ಸಾಕಷ್ಟು ಒಂದು ರಸ ಇರುವ ಕೀಟದ ಒಂದು ಬಾಧೆ ಆಗ್ತೈತಿ. ಅದರೊಳಗೆ ಪ್ರಮುಖವಾಗಿ ಬಿಟಿ ಹತ್ತಿಯಲ್ಲಿ ರಸ ಇರುವ ಕೀಟಗಳದ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿನೂ ಮುಖ್ಯವಾಗಿ ಇರ್ತಕ್ಕಂಥವು ಅಂತಂದ್ರೆ ಹಸಿರು ಜಿಗಿ ಹುಳ ಆಗಿರ್ಬೋದು, ಥ್ರಿಪ್ಸ್ ನುಷಿ ಆಗಿರ್ಬೋದು, ಬಿಳಿ ನೊಣ ಆಗಿರ್ಬೋದು, ಎಫಿಡಿಯನ್ ಆಗಿರ್ಬೋದು, ಇಂಥ ಸಾಕಷ್ಟು ಒಂದು ರಸ ಇರುವ ಕೀಟಗಳು ಅದಾವೆ. ಇದಕ್ಕೆ ನಾವು ಸಾಕಷ್ಟು ಒಂದು ಕೀಟನಾಶಕಗಳನ್ನು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತೇವೆ. ಆದರೂ ಕೂಡ ಅಷ್ಟರ ಮಟ್ಟಿಗೆ ಒಂದು ಹತೋಟಿ ಆಗಂಗಿಲ್ಲ. ಅದಕ್ಕೆ ಪ್ರಮುಖವಾಗಿ ಏನು ಮಾಡಬೇಕು, ನಾವು ಕಡಿಮೆ ಖರ್ಚಿನಲ್ಲಿ ಆಮೇಲೆ ನೈಸರ್ಗಿಕ ಹತ್ತಿರವಾದಂಥ ಒಂದು ಪದ್ಧತಿ ಅಂತೇಳಂದ್ರೆ ಹಳದಿ ಅಂಟು ಬಲೆಗಳನ್ನು ಹಾಕೋದು ಅಂತೇಳಿ ಕರಿತೇವೆ. ಇದು ಹಳದಿ ಬಣ್ಣದ ಒಂದು ಅಂಟು ಬಲೆ ಇರ್ತೈತಿ. ಇದ್ರ ಮೇಲೆ ನಾವು ಈ ಥರ ಒಂದು ಇದು ತೆಗಿಬೋದು, ಇದನ್ನು ತೆಗಿತೇವೆ. ಇದಕ್ಕೆ ನಾವು ಒಂದು ಜಿಗಿಟೆ ಒಂದು ಹಳೆಯನ್ನು ಇರ್ತೈತಿ, ಇದನ್ನು ಬಟರ್ ಪೇಪರ್ ಅಂತೇಳಿ ಕರಿತೇವೆ. ಇದು ಒಂದು ನಾವು ಈ ಥರ ತೆಗೆದು ಇಲ್ಲಿ ಏನಪ್ಪ ಒಂದು ಗಮನದಲ್ಲಿ ಏನು ಇಟ್ಕೋಬೇಕು ಅಂತೇಳಂದ್ರೆ, ಹತ್ತಿ ಬೆಳೆ ಇಷ್ಟು ಎತ್ತರ ಇತ್ತಪ್ಪ ಅಂದ್ರೆ ಅದಕ್ಕಿಂತ ಒಂದರಿಂದ ಒಂದೂವರೆ ಫೀಟದಷ್ಟು ಇಲ್ಲಿ ಮೇಲೆ ಎತ್ತರ ಇರಬೇಕಿದು. ಹಳದಿ ಬಣ್ಣದಿರಬೇಕು. ಇದು ಮುಟ್ಟಿದ್ರೆ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಜಿಗಿಟಿದೆ. ಅದಕ್ಕಾಗಿ ನಾವು ಏನಾದರೂ ಹುಳ ಹಿಂಗೆ ಹರಡ್ದು ಅಂತಂದ್ರೆ ಇಲ್ಲೆಲ್ಲ ಬಂದು ಕುತ್ಕೊಳ್ಳುವಂಥವು ಆಗ್ತಾವ. ಅದಕ್ಕೆ ಇಂಥವು ಎಕರೆಗೆ ನಾವು ಒಂದು 20-25 ಹಳದಿ ಅಂಟು ಬೆಳೆಗಳನ್ನು ಹಾಕಿದರೆ ಸಾಕಷ್ಟು ಕೀಟನಾಶಕ ಹೊಡೆಯೋದನ್ನು ನಾವು ಕಡಿಮೆ ಮಾಡ್ದಂಗೆ ಆಗ್ತೈತಿ. ಆಮೇಲೆ ನಿಸರ್ಗಕ್ಕೆ ಹತ್ತಿರವಾದಂಥ ಒಂದು ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಅಂತೇಳಿ ಹೇಳ್ಬೋದು.